ಇವೆಲ್ಲವೂ ಕೂಡ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖಾ ವಿಚಾರ ಆದ್ರೆ ಕಾಂಗ್ರೆಸ್ನವರು ಯಾವಾಗ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ ದಾಖಲೆಗಳ ಸಂಗ್ರಹದಲ್ಲಿ ತೊಡಗಿದ್ದಾರೆ ಬಿಟ್ಕಾಯಿನ್ ಹಗರಣಕ್ಕೆ ಈಗ ಅತಿ ದೊಡ್ಡ ರಾಜಕೀಯ ತಿರುವು ಸಿಗುತ್ತಾ ಅಂತ ಯಾಕೆಂದ್ರೆ ಬಿಟ್ಕಾಯಿನ್ ಹಗರಣದ ದಾಖಲೆ ಸಂಗ್ರಹದಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ನವರು ಒಂದು ವೇಳೆ ಏನಾದರೂ ಸ್ಫೋಟಕ ದಾಖಲೆಗಳು ಸಿಕ್ಕಿದ್ರೆ ಬಿಡುಗಡೆಗೆ ಕಾಂಗ್ರೆಸ್ನವರು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ದಾಖಲೆ ಸಿಕ್ಕಿದ್ರೆ ಹೈಕಮಾಂಡ್ ಮಟ್ಟದಲ್ಲೇ ದಾಖಲೆಯನ್ನು ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಆದರೆ ಇನ್ನೊಂದು ಕಡೆ ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಯಾಕೋ ಆಸಕ್ತಿಯನ್ನು ಕಳ್ಕೋತಾ ಇದ್ದಾರೆ ಈ ವಿಚಾರದಲ್ಲಿ ಅಂತ ನೋಡೋಣ ಏನಾಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ ಸುಖೇಶ್ ಈಗ ಬಿಟ್ಕಾಯಿನ್ ಹಗರಣ ಅಂತಕ್ಕಂಥದ್ದು ಕಾಂಗ್ರೆಸ್ನವರ ಪಾಲಿಗೆ ಅತಿ ದೊಡ್ಡ ಅಸ್ತ್ರವಾಗುವ ಎಲ್ಲ ಸಾಧ್ಯತೆ ಇದೆ ಯಾವಾಗ ಸೂಕ್ತ ದಾಖಲೆಗಳು ಸಿಕ್ಕಲ್ಲಿ ಮಾತ್ರ ಬರೀ ಮಾತಲ್ಲಿ ಆರೋಪ ಮಾಡಿದ್ರೆ ಅದಕ್ಕೆ ಯಾವ ಬೆಲೆನೂ ಇಲ್ಲ ಹಾಗಾಗಿ ದಾಖಲೆ ಸಂಗ್ರಹದ ವಿಚಾರದಲ್ಲಿ ಕಾಂಗ್ರೆಸ್ನವರು ಈಗ ಎಷ್ಟು ಮಟ್ಟಿಗೆ ಮುಂದುವರೆದಿದ್ದಾರೆ ಅಂತ ಅರವಿಂದ್ ಒಂದು ಸ್ಪಷ್ಟ ಕಾಂಗ್ರೆಸ್ ನಾಯಕರುಗಳ ಬಳಿ ಎಷ್ಟು ದಾಖಲೆಗಳಿದೆ ಏನೇನು ದಾಖಲೆಗಳಿದೆ ಅನ್ನುವಂಥದ್ದು ಇದುವರೆಗೂ ಕೂಡ ಅವ್ರು ಯಾರು ಸ್ಪಷ್ಟಪಡಿಸಿಲ್ಲ ಮತ್ತು ನೇರವಾಗಿ ಯಾರ ಹೆಸರನ್ನು ಹೇಳಿ ಕೂಡ ಕಾಂಗ್ರೆಸ್ ನಾಯಕರುಗಳು ಇದುವರೆಗೂ ಕೂಡ ಆರೋಪವನ್ನು ಮಾಡಿಲ್ಲ ಆದ್ರೆ ನಿನ್ನೆ ಬೇರೆ ಬೇರೆ ಹೆಸರುಗಳು ನಾಯಕರ ಹೆಸರುಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ವಿಶೇಷವಾಗಿ ಶಾಸಕ ಹ್ಯಾರಿಸ್ ಪುತ್ರನ ಹೆಸರು ಕೇಳಿ ಬಂದಾಗ ಸಂಪರ್ಕದಲ್ಲಿ ಅನ್ನೋ ವಿಚಾರಗಳು ಕೇಳಿ ಬಂದಾಗ ಒಂದಷ್ಟು ಆರೋಪಗಳನ್ನ ಕಾಂಗ್ರೆಸ್ನವರು ಮಾಡಿದ್ರು ಕೂಡ ಪರ್ಟಿಕ್ಯುಲರ್ ಆಗಿ ಯಾರ ಹೆಸರನ್ನು ಹೇಳಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಿದ್ಧತೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ಯಾಕಂದ್ರೆ ಈ ವಿಚಾರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕೋದಾದ್ರೆ ಅಥವಾ ಬಿಜೆಪಿ ಪಕ್ಷದ ನಾಯಕರ ಪಾತ್ರ ಇದೆ ಅನ್ನುವಂಥ ದಾಖಲೆಗಳೇನಾದ್ರೂ ಸಿಗೋದಾದ್ರೆ ಸಹಜವಾಗಿ ವಿಪಕ್ಷವಾಗಿ ಕಾಂಗ್ರೆಸ್ ಅದನ್ನು ಬಳಸಿಕೊಳ್ಬೇಕು ಅನ್ನುವಂಥದ್ದ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಹೈಕಮಾಂಡ್ಗೆ ತಿಳಿಸಿ ಹೈಕಮಾಂಡ್ ನಾಯಕರುಗಳು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಇದನ್ನು ಸಮರ್ಪಕವಾಗಿ ಹೋರಾಟವಾಗಿ ರೂಪಿಸಿ ಎನ್ನುವಂಥ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ದಾಖಲೆಗಳನ್ನು ಆಧರಿಸಿ ದಾಖಲೆಗಳನ್ನು ಬಿಡುಗಡೆ ಮಾಡುವಂತ ಪತ್ರಿಕಾಗೋಷ್ಠಿಯನ್ನು ಮಾಡೋಣ ಅನ್ನುವಂತ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಿರುವಂತದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಎಐಸಿಸಿ ಸಿ ನಾಯಕರು ಬಹುತೇಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಇರಬಹುದು ಅಂತ ಈ ಒಂದು ವರದಿಯನ್ನು ಪಬ್ಲಿಕ್ ಟಿವಿ ನಿನ್ನೆಯೇ ಕೂಡ ಪ್ರಸಾರ ಮಾಡಿತ್ತು ಜೊತೆಗೆ ಅದು ಯಾವತ್ತು ಅನ್ನುವಂಥದ್ರ ಬಗ್ಗೆ ಇನ್ನು ಕೂಡ ಅಂತಿಮವಾಗಿಲ್ಲ ಒಂದು ಭಾನುವಾರ ಮಾಡಬಹುದಾ ಅಥವಾ ಸೋಮವಾರ ಏನಾದ್ರು ಮಾಡಬಹುದಾ ಅಷ್ಟರೊಳಗೆ ಅದಕ್ಕೆ ಪೂರಕವಾದ ದಾಖಲೆ ಸಿಗುತ್ತಾ ಇದು ಕಾಂಗ್ರೆಸ್ನ ನಾಯಕರ ಮುಂದಿರುವಂತಹ ಪ್ರಶ್ನೆ ಹಾಗಾಗಿ ಭಾನುವಾರ ಏನು ಮೆಂಬರ್ಶಿಪ್ ಡ್ರೈವ್ ಅನ್ನ ಚಾಲನೆ ಕೊಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಅವತ್ತು ಮಾಡಬೇಕಾ ಬೇಡ ಅನ್ನುವಂಥದ್ದು ಚರ್ಚೆ ಅಷ್ಟರೊಳಗೆ ಪೂರಕವಾದ ಅಗತ್ಯ ದಾಖಲೆಗಳು ಇನ್ನಷ್ಟು ಬೇಕಾಗಿರುವಷ್ಟು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರೋದ್ರಿಂದ ಅದನ್ನು ಕೂಡ ಇವತ್ತು ಅಂದ್ರೆ ದಾಖಲೆಗಳು ಎಷ್ಟೆಷ್ಟು ಸಿಗಬಹುದು ಅನ್ನುವಂಥ ಹುಡುಕುವ ಪ್ರಯತ್ನವನ್ನ ಪಕ್ಷದ ನಾಯಕರುಗಳು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಮಾತನಾಡಬಹುದು ಅದಕ್ಕೆ ಇದು ಪೂರಕ ಇದು ಬಿಜೆಪಿ ನಾಯಕರ ವಿರುದ್ಧ ಇರುವಂಥ ದಾಖಲೆ ಅನ್ನುವಂಥದ್ದು ಅವರಿಗೆ ಸಿಕ್ಕಿದ್ರೆ ಖಂಡಿತ ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥ ಸಾಧ್ಯತೆ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಸುಕೇಶ್ ಧನ್ಯವಾದ ಸೊ ಇಲ್ಲಿಗೆ ಕಾಂಗ್ರೆಸ್ನವರಿಗೆ ಹೆಂಗೆ ಅಂತಂದರೆ ದಾಖಲೆಗಳು ಸಿಗಬೇಕು ಸಿಕ್ಕಿದ್ರೆ ಮಾತ್ರ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಆರೋಪಗಳಿಗೆ ತೂಕ ಬಂದಂಗೆ ಆಗುತ್ತೆ ಸುಮ್ಮನೆ ಈಗ ಇಬ್ರ ಹೆಸರು ಬಂತು ಹ್ಯಾರಿಸ್ ಅವ್ರ ಮಗನ ಹೆಸರು ಬಂತು ಹಾಗೆಯೇ ರುದ್ರಪ್ಪ ಲಮಾಣಿ ಅವ್ರ ಮಗನ ಹೆಸರು ಬಂತು ಕಾಂಗ್ರೆಸ್ನವ್ರದ್ದೇ ಇಬ್ಬರು ಹೆಸರು ಬಂತು ಆದರೆ ಕಾಂಗ್ರೆಸ್ನವರು ಪಿಯವರ ಯಾರ ಹೆಸರನ್ನು ಹೇಳೋಕ್ಕಾಗ್ತಿಲ್ಲ ಹಾಗಾಗಿ ಇವರು ದಾಖಲೆ ಸಂಗ್ರಹದಲ್ಲಿ ತೊಡಗಿದ್ದಾರೆ ಒಂದು ವೇಳೆ ಅವರು ಅಂದುಕೊಂಡಂತ ದಾಖಲೆಗಳೇನಾದರೂ ಸಿಕ್ಕಿದ್ರೆ ಆಗ ಭಾನುವಾರ ಅಥವಾ ಸೋಮವಾರ ಇದನ್ನು ಪ್ರೆಸ್ ಮೀಟ್ ಮಾಡಿ ಬಿಡುಗಡೆ ಮಾಡ್ತಾರೆ ಅಂತ ನೋಡೋಣ ಇದಕ್ಕೇನಾದರೂ ಇವತ್ತೇ ರಾಜಕೀಯ ತಿರುವು ಸಿಗುತ್ತಾ